ಅಶ್ವಥ್ ನಾರಾಯಣ್ ಮತ್ತು ಎಚ್ ಡಿ ಕೆ ನಡುವೆ ವಾಕ್ ಸಮರ ಮತ್ತೆ ಮುಂದುವರಿತಾ ಇದೆ, ಜೋರಾಗ್ತಾ ಇದೆ. ಎಚ್ ಡಿ ಕೆಯ ನುಡಿಯ ನಂತರ ಈಗ ಅಶ್ವಥ್ ನಾರಾಯಣ್ ಕೂಡ ಎಚ್ ಡಿ ಕೆ ಮಾತಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಜನ ಕೊಟ್ಟಾಗ ಏನಾಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಅಧಿಕಾರ ಕೊಟ್ಟಾಗ ಏನಾಗಿದೆ ಅನ್ನೋದು ಜನರಿಗೂ ಕೂಡ ಗೊತ್ತಿದೆ. ಎಚ್ ಡಿ ಕೆ ಭಾವುಕ ಮಾತುಗಳಿಗೆ ಸಚಿವ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ನಾವೆಲ್ಲ ರಾಜಕೀಯಕ್ಕೆ ಬಂದಿರೋದು ಜನರಿಗೋಸ್ಕರ, ಭಾವನಾತ್ಮಕ ಹೇಳಿಕೆಗಳಿಗೆಲ್ಲ ಮಹತ್ವ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ವೇದಿಕೆ ಮೇಲೆ ಭಾವುಕರಾಗಿ ಭಾಷಣ ಮಾಡೋ ವಿಚಾರದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಅವರ ಹೇಳಿಕೆ ಇದು. ನಮಗೋಸ್ಕರ ಅಲ್ಲ, ಜನರಿಗೋಸ್ಕರ. ಜನ ನಿಶ್ಚಯ ಮಾಡ್ತಾರೆ, ನಾವು ಬಂದಿರೋ ರಾಜಕೀಯಕ್ಕೆ ನಾವು ಸ್ಥಾನ ನಮ್ಮ ಕೊಡಿ ನಮ್ಮ ಕೊಡಿ ಅಂತ ಕಲ್ಲ. ಜನ ನಿಶ್ಚಯ ಮಾಡ್ತಾರೆ ಯಾರಿಗೆ ಕೊಡಬೇಕು ಅನ್ನೋಂಥದ್ದು. ಕೊಟ್ಟಂಥ ಟೈಮ್ನಲ್ಲೂ ಏನೇನಾಗಿದೆ ಎಲ್ಲರಿಗೂ ಗೊತ್ತಿದೆ. ಸೋಲಿನ ಭಯ ಕಾಡ್ತಿದೆ ಸರ್? ಖಂಡಿತ ಈ ಭಾವನಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟವರೆ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು ಬೇಡ. ಇಂಥ ಮಹತ್ವಗಳು ಹೇಳ್ತಾ ಇರ್ತಾರೆ. ನಾವು ಇವತ್ತು ಏನೇ ಪಕ್ಷಗಳಿದ್ರು ಜನಪರವಾಗಿ ಸಮಾಜ ಪರವಾಗಿ ಸಮಾಜದ ಏಳಿಗೆ ಜನ ಎದುರಿಸ್ತಿರೋ ಕಷ್ಟವನ್ನು ಬಗೆಹರಿಸಲಿಕ್ಕೆ ಪ್ರಸ್ತುತವಾಗಿರುವಂಥ